ಚುನಾವಣೆಗೆ ಕೆಲವೇ ಕೆಲವು ದಿನಗಳ ಬಾಕಿ ಇರುವಂತ ಈ ಸಂದರ್ಭದಲ್ಲಿ ಭ್ರಷ್ಟರಿಗೆ ಶಾಕ್ ಕೊಟ್ಟಿದೆ ಲೋಕಾಯುಕ್ತ. ರಾಜ್ಯಾದ್ಯಂತ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಹಲವೆಡೆ ನಡೆದಿದೆ. ಚುನಾವಣೆಯ ಹೊಸ್ತಿಲಲ್ಲಿ ಭ್ರಷ್ಟರಿಗೆ ಶಾಕ್ ಕೊಡ್ತಾ ಇದೆ ಲೋಕಾಯುಕ್ತ. ರಾಜ್ಯಾದ್ಯಂತ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಕೋಲಾರ, ದಾವಣಗೆರೆ, ಬೀದರ್ ಸೇರಿ ಹಲವೆಡೆ ಈ ರೈಡ್ ಅನ್ನು ನಡೆಸಲಾಗಿದೆ. ದಾಳಿ ವೇಳೆ ಅಪಾರ ಪ್ರಮಾಣದ ನಗದು ಮಹತ್ವದ ದಾಖಲೆ ಪತ್ರಗಳು ಪತ್ತೆಯಾಗಿದೆ. ಆದಾಯವನ್ನ ಮೀರಿ ಆಸ್ತಿ ಗಳಿಕೆಯ ಹಿನ್ನೆಲೆಯಲ್ಲಿ ಭ್ರಷ್ಟರಿಗೆ ಶಾಕ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಚುನಾವಣೆ ಹೊಸ್ತಿಲಲ್ಲೇ ಈ ಲೋಕಾಯುಕ್ತ ರೈಡ್ ಬಹಳಷ್ಟು ಮಜಲುಗಳನ್ನು ಪಡೆದುಕೊಳ್ಳುತ್ತೆ. ಬೆಂಗಳೂರು, ಬೀದರ್ ಬಹಳಷ್ಟು ಕಡೆಯಲ್ಲೂ ಕೂಡ ಇವತ್ತು ಲೋಕಾಯುಕ್ತ ದಾಳಿ ನಡೆದಿದೆ. ಇನ್ನು ಗಡಿ ಜಿಲ್ಲೆ ಬೀದರ್ನಲ್ಲಿ ಬೆಳ್ಳಂಬೆಳಿಗ್ಗೆ ಲೋಕ ಶಾಕ್ ಕೊಟ್ಟಿದೆ. ಜಿಲ್ಲೆಯಾದ್ಯಂತ ಆರು ಕಡೆ ಏಕಕಾಲಕ್ಕೆ ಲೋಕಾಯುಕ್ತ ದಾಳಿಯನ್ನು ಮಾಡಿದೆ. ಗಡಿ ಜಿಲ್ಲೆ ಬೀದರ್ನಲ್ಲೂ ಕೂಡ ಲೋಕಾಯುಕ್ತ ದಾಳಿ ಮುಂದುವರೆದಿದೆ. ಏಕಕಾಲಕ್ಕೆ ಆರು ಕಡೆ ಲೋಕಾಯುಕ್ತ ದಾಳಿ ನಡೆದಿದೆ. ಒಂದಿಷ್ಟು ಜನ ಅಧಿಕಾರಿಗಳ ನಿವಾಸ, ಅವರ ಕಚೇರಿಗಳ ಮೇಲೂ ಕೂಡ ದಾಳಿಯಾಗಿದೆ. ಪ್ರಮುಖವಾಗಿ ಉಪತಹಶೀಲ್ದಾರ್ ವಿಜಯ್ ಕುಮಾರ್ ಸ್ವಾಮಿ ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ. ಆನಂದ್ ನಗರ, ಬಸವ ಕಲ್ಯಾಣದಲ್ಲಿರುವಂತಹ ಮನೆಗಳ ಮೇಲೆ ರೈಡ್ ಮಾಡಲಾಗಿದೆ. ಬಸವ ಕಲ್ಯಾಣದ ಮುಡಬಿಯಲ್ಲಿ ಉಪತಹಶೀಲ್ದಾರ್ ಆಗಿ ಇವರು ಕೆಲಸವನ್ನು ಮಾಡುತ್ತಿದ್ದಾರೆ. ಪ್ರಮುಖವಾಗಿ ಇವರ ನಿವಾಸದ ಮೇಲೆ ರೈಡ್ ಆಗಿದೆ, ಎರಡು ಕಡೆ ಇರುವಂತಹ ನಿವಾಸ. ಇನ್ನು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ನಿವಾಸ, ಅವರ ಕಚೇರಿ, ಅದರ ಮೇಲೂ ರೈಡ್ ಆಗಿದೆ. ಸುರೇಶ್ ಮೇಧಾ, ಸಣ್ಣ ನೀರಾವರಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುರೇಶ್ ಮೇಧಾ ನಿವಾಸ ಮತ್ತು ಕಚೇರಿಯ ಮೇಲೆ ದಾಳಿ ಮಾಡಿದ್ದಾರೆ ಆಫೀಸರ್ಸ್. ಮಹತ್ವದ ದಾಖಲೆ, ಒಂದಿಷ್ಟು ಹಣ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಬೀದರ್ನ ಗುರುನಗರದ ನಿವಾಸ, ನೌಬಾದ್ನಲ್ಲಿ ಕಚೇರಿ. ಸದ್ಯ ಎರಡು ಕಡೆ ದಾಖಲೆ ಪರಿಶೀಲನೆ ನಡೀತಾ ಇದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ಡಿವೈಎಸ್ಪಿ ಎನ್ ಎಂ ಓಲೇಕಾರ್ ಅವರ ನೇತೃತ್ವದಲ್ಲಿ ಈ ದಾಳಿಯನ್ನು ಮಾಡಲಾಗಿದೆ. ಬೀದರ್ನಲ್ಲಿ ಎರಡು ಕಡೆ ಬಹಳ ಪ್ರಮುಖವಾಗಿ ದಾಳಿ ನಡೆದಿದೆ. ಒಂದು ಕಡೆಯಲ್ಲಿ ಉಪತಹಶೀಲ್ದಾರ್ ಅವರ ಮೇಲೆ ದಾಳಿ ಆಗಿದ್ರೆ ಇನ್ನೊಂದು ಕಡೆ ನೀರಾವರಿ ಇಲಾಖೆ ಅಧಿಕಾರಿಗಳ ಮೇಲೂ ಕೂಡ ದಾಳಿ ನಡೆದಿದೆ. ಇಬ್ಬರ ಮನೆ ಮತ್ತು ಕಚೇರಿಯ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಈಗಾಗಲೇ ಬಹಳಷ್ಟು ಮಹತ್ವದ ಅಂಶಗಳ ತನಿಖೆಗೆ ಇಳಿದಿದ್ದಾರೆ. ಏನೇನು ಸಿಗುತ್ತೆ ಅನ್ನೋದರ ಸರ್ಚ್ ಪ್ರೋಸೆಸ್ ಈಗಾಗಲೇ ನಡೀತಾ ಇದೆ. ಟೋಟಲಿ ಕರ್ನಾಟಕ ಲೋಕಾಯುಕ್ತ ಬಲ ಬಂದ ಮೇಲೆ ತನ್ನ ದಾಳಿಗಳನ್ನು ಮುಂದುವರೆಸಿದೆ. ಇತ್ತೀಚೆಗಷ್ಟೇ ಬಹಳ ಪ್ರಸಿದ್ಧಿಯಾಗಿದ್ದಂಥ ದಾಳಿ ಅಂತಂದರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರನ ಟ್ರ್ಯಾಪ್. ಅದಾದ ಮೇಲೆ ಮತ್ತೊಂದು ಮಹತ್ವದ ದಾಳಿ, ಅದು ಚುನಾವಣೆಗೆ ಕೆಲವೇ ಕೆಲವು ದಿನಗಳ ಬಾಕಿ ಇರುವಾಗ, 16 ದಿನಗಳು ಮಾತ್ರ ಬಾಕಿ ಇದೆ ಚುನಾವಣೆಗೆ. ಇಂಥ ಸಂದರ್ಭದಲ್ಲಿ ನಡೆದಿರುವಂಥ ಈ ದಾಳಿ ಮತ್ತಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಬೀದರ್ನಲ್ಲಿ ಏಕಕಾಲಕ್ಕೆ ಆರು ಕಡೆ ರೈಡ್ ಆಗಿದೆ. ಎನ್ ಎಂ ಓಲೇಕಾರ್ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಈ ದಾಳಿಯನ್ನು ಮಾಡಲಾಗಿದೆ. ಇದು ಕೇವಲ ಬೀದರ್ದು, ಬೀದರ್ ಸೇರಿ ಬೆಂಗಳೂರು, ಕೋಲಾರ ಹಲವೆಡೆ ಈ ದಾಳಿ ನಡೆದಿದೆ. ಬಹಳ ಪ್ರಮುಖವಾಗಿ ಯಾರ್ಯಾರು ಆದಾಯವನ್ನು ಮೀರಿ ಆಸ್ತಿ ಗಳಿಕೆ ಮಾಡಿಕೊಂಡಿದ್ರೋ, ಯಾರ್ಯಾರು ಬ್ರೈಬ್ ಅದರಿಂದ ದೊಡ್ಡ ದೊಡ್ಡ ಸಂಪತ್ತುಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರೋ, ಯಾರ್ಯಾರು ತಮ್ಮ ಸಂಬಳಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರೋ, ಅವರೆಲ್ಲರಿಗೂ ಕೂಡ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಅಂದರೆ ಒಂದು ಕಂಪ್ಲೇಂಟ್ ಆಗಿರುತ್ತೆ, ಇಂಥವರು ಈ ರೀತಿಯಲ್ಲಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋ ನೆಲೆಯಲ್ಲಿ ಆ ಕಂಪ್ಲೇಂಟ್ನ ಆಧಾರದ ಮೇಲೆ ಈ ದಾಳಿ ನಡೆದಿದೆ. ಬಹಳಷ್ಟು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗ್ತಾ ಇದೆ. ಜೊತೆಗೆ ನಗದು, ಇತರ ಸಾಮಗ್ರಿಗಳು ಏನೇನು ಇದೆ ಮನೆಯಲ್ಲಿ ಅವೆಲ್ಲವನ್ನು ಕೂಡ ಜಪ್ತಿ ಮಾಡಲಾಗ್ತಾ ಇದೆ. ಟೋಟಲಾಗಿ ಬಹಳಷ್ಟು ಜನ ಭ್ರಷ್ಟರ ನಿದ್ದೆಗೆಡಿಸಿದೆ ಈ ಲೋಕಾಯುಕ್ತ ದಾಳಿ.